ಗುಡುಪಲ್ಲಿಯಿಂದ ಕಲ್ಲರಸನಹಳ್ಳಿ ಗ್ರಾಮಕ್ಕೆ ಹೋಗಿ ಬರಲು ಮಧ್ಯದಲ್ಲಿ ಕೆರೆ ಇದ್ದ ಕಾರಣದಿಂದ ಹೋಗಿ ಬರಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಕೆರೆ ತುಂಬಿದ ಸಂದರ್ಭದಲ್ಲಿ ಹೋಗಲು ಆಗುವುದಿಲ್ಲ, ಬರಲು ಆಗುವುದಿಲ್ಲ. ಆದ್ದರಿಂದ ಸಮರ್ಪಕವಾದ ರಸ್ತೆಯನ್ನು ವ್ಯವಸ್ಥೆ ಮಾಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಗುಡುಪಲ್ಲಿಯಿಂದ ಕಲ್ಲರಸನಹಳ್ಳಿವರೆಗೂ ಸಾರಿಗೆ ಸೌಲಭ್ಯವಿಲ್ಲದೆ ಗ್ರಾಮಸ್ಥರು ಸುಮಾರು 2 ಕಿಲೋಮೀಟರ್ ನಡೆದುಕೊಂಡು ವಿದ್ಯಾರ್ಥಿಗಳು ಕೆಲಸಕಾರರು ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಈ ಕೂಡಲೇ ಗ್ರಾಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಶಾಸಕರಾದ ನಾಗೇಶ್ ಅವರಿಗೆ ಮನವಿಯನ್ನು ನೀಡಿದ್ದಾರೆ. ಬೈರ್ಪುರೋ ಅಥವಾ ಮುಳಬಾಗಲಿಗೆ ಹೋಗಬೇಕಾದರೂ ಸಹ ಈ ಮಧ್ಯಭಾಗದಲ್ಲಿ ಸುಮಾರು 1.5 ಕಿಲೋಮೀಟರ್ ಅಷ್ಟು ವಿದ್ಯಾರ್ಥಿಗಳು ನಡೆದು ಹೋಗಬೇಕಾಗಿದೆ. ಗುಡುಪಲ್ಲಿ ಗ್ರಾಮದವರೆಗೂ ನಡೆದು ಹೋಗಬೇಕಾಗ್ತದೆ. ಅಂತ ಒಂದು ಇದರಲ್ಲಿ ಉದ್ಯೋಗಸ್ಥರು ಸಹ ಅಷ್ಟೇ, ಟೂ ವೀಲರ್ ಇದ್ದರೆ ಹೋಗಬಹುದು, ಟೂ ವೀಲರ್ ಇಲ್ಲ ಅಂದ್ರೂ ಸಹ ಇಲ್ಲಿಂದ ನಡೆದು ಹೋಗಬೇಕಾಗ್ತದೆ. ಅದೇ ರೀತಿ ಸಾರ್ವಜನಿಕರು ಏನಾದರೂ ಹಠತ್ತಾಗಿ ಒಂದು ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಹೋಗಬೇಕಂತ ಒಂದು ಸಂದರ್ಭ ಬಂದಾಗ ಒಂದು ಮನುಷ್ಯನ ಜೀವ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು, ಆ ಜೀವನ ಉಳಿಸ್ಕೊಬೇಕು ಅಂದ್ರೂ ಸಹ ಏನೋ ದಿಢೀರ್ ಅಂತೇಳಿ ಹೋಗ್ಬೇಕು ಅಂತಂದ್ರೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಮಗೆ ಇದನ್ನ ನಮ್ಮ ಶಾಸಕರ ಗಮನಕ್ಕೆ ತರಬೇಕು ಅನಿಸಿದೆ. ದಯವಿಟ್ಟು ಮಾನ್ಯ ಶಾಸಕರು ಏನು ಈ ಒಂದು ವ್ಯವಸ್ಥೆಯನ್ನ ಕೂಡಲೇ ತಮ್ಮ ಗಮನಕ್ಕೆ ಹಾಕೊಂಡು KSRTC ಬಸ್ ಅನ್ನ ಈ ಎರಡೂ ಗ್ರಾಮಗಳಿಗೆ ಒಂದು ಟೈಮಿಂಗ್ ನಲ್ಲಿ ಓಡಾಡಬೇಕು ಅಂತೇಳಿ ಆದೇಶ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ. ಪ್ಲೀಸ್ ಮಾಡು.